ಅಧ್ಯಕ್ಷರೇ, ಇಲ್ಲಿ ಹಿಂದೆ ಏನು ಶ್ರೀನಿವಾಸ ಮೂರ್ತಿಯವರು ಜವಾಬ್ದಾರಿ ತಗೊಂಡಿದ್ದರು, ಅವರು ಸೆಕ್ರೆಟರಿಯಾಗಿ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ಯಲಹಂಕ ಹತ್ರ ಅವತ್ತಿನ ಕಾಲದಲ್ಲಿ ಮತ್ತೊಂದು ಬ್ರಾಂಚ್ ಇಂಜಿನಿಯರಿಂಗ್ ಕಾಲೇಜ್ನ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಅವತ್ತು ಸುಮಾರು 2.5 ಕೋಟಿ ಖರ್ಚು ಮಾಡಿ ಅಲ್ಲಿ ಜಾಗ ಕೊಂಡ್ಕೊತಾರೆ. ಅದ್ರ ಜೊತೆಗೆ ಸರ್ಕಾರದ ವತಿಯಿಂದ ನಮ್ಮ ಏನು ನ್ಯೂ ಏರ್ಪೋರ್ಟ್ ಹತ್ರ ಚಿಕ್ಕಜಾಲದ ಹತ್ರ 5 ಎಕರೆ ಭೂಮಿ ಸರ್ಕಾರದಿಂದಲೂ ಪಡೆದಿದ್ದಾರೆ ಈ ಟ್ರಸ್ಟ್ಗೆ. ಅಧ್ಯಕ್ಷರೇ, ಇಲ್ಲಿ ಇಷ್ಟೆಲ್ಲ ನಡೆದಂಥ ಈ ಒಂದು ಘಟನೆಗಳೇನಿದೆ ಇಲ್ಲಿ ಅಧ್ಯಕ್ಷರೇ, ಈ ಹೈಕೋರ್ಟ್ನ ಆದೇಶ ಬಂದ ಮೇಲೆ ಯಾವ್ಯಾವ ರೀತಿ ಇವರು ಪ್ರತಿಯೊಂದು ಹಂತದಲ್ಲೂ ಸರ್ಕಾರದ ಗಮನಕ್ಕೆ ತರದೆ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಅಧ್ಯಕ್ಷರೇ, ಇಲ್ಲಿ ಒಂದು ನಾನು ಒಂದು 2-3 ದಿನದಲ್ಲೂ ಹೇಳೋದು ಬೇಡ ಅಂತ ಸುಮ್ಮನಿದ್ದೆ ನಾನು. ಅಧ್ಯಕ್ಷರೇ, ಅದಕ್ಕೆ ಸುಮ್ಮನಿದ್ದೀನಿ ನಾನು. ಅದಕ್ಕೆ ಮಾರ್ಷಲ್ ಸಿಕ್ ಕಳೆದು ಒಂದು 4-5 ದಿನದಿಂದ ಹಿಡಿಲಿಕ್ಕಾಗಲಿಲ್ಲ ಅದು. ಅಧ್ಯಕ್ಷರೇ, ಇದರ ಮಧ್ಯದಲ್ಲಿ 2016ರಲ್ಲಿ ಸುಪ್ರೀಂ ಕೋರ್ಟ್ದು ಜಡ್ಜ್ಮೆಂಟ್ ಬರುತ್ತೆ ಅಧ್ಯಕ್ಷರೇ. ಅದು ಹೈಕೋರ್ಟ್ನ ಆದೇಶನ ಅವರು ಎತ್ತಿಡಿತಾರೆ. ಇದಾದ ಒಂದೇ ವರ್ಷದಲ್ಲಿ ಅಧ್ಯಕ್ಷರೇ ಸರ್ಕಾರದ ಗಮನಕ್ಕೂ ತರದೆ ಒಂದು ಪವರ್ ಆಫ್ ಅಪಾಯಿಂಟ್ಮೆಂಟ್ನ ಮಾಡ್ತಾರೆ ಈ ರಾಗಿಣಿ ನಾರಾಯಣ ಅವರು. ಇವರೇನು ಮಾಡ್ತಾರೆ ಅಧ್ಯಕ್ಷರೇ, ದಿಸ್ ಪವರ್ ಆಫ್ ಅಪಾಯಿಂಟ್ಮೆಂಟ್ ಈಸ್ ಎಕ್ಸಿಕ್ಯೂಟೆಡ್ ಅಟ್ ಬೆಂಗಳೂರು ಆನ್ ದಿಸ್ ದ 4th day of November 2017 ಅಧ್ಯಕ್ಷರೇ. ಇವರು ರಾಗಿಣಿ ನಾರಾಯಣ ಏಜ್ಡ್ ಅಬೌಟ್ 62 years, ವೈಫ್ ಆಫ್ ಲೇಟ್ ಶ್ರೀ B.S. ನಾರಾಯಣ್, ಇದೆಲ್ಲ ರಿಸೈಡಿಂಗ್ ಇದೆಲ್ಲ ಇಲ್ಲಿ ಅಧ್ಯಕ್ಷರೇ. ಅವಿರಾಮ್ ಶರ್ಮಾ ಏಜ್ಡ್ ಅಬೌಟ್ 39 years, ಇವರು ಸೋದರಳಿಯ ಅಂತ ಹೇಳ್ತಾ ಇದ್ದಾರೆ, ರಾಗಿಣಿ ನಾರಾಯಣ ಅವರ ಸೋದರಳಿಯ. ಇವರನ್ನ ಅಧ್ಯಕ್ಷರೇ, ಇವ್ರನ್ನ ಡೋನರ್ ಟ್ರಸ್ಟಿಯಾಗಿ ಪವರ್ ಆಫ್ ಅಪಾಯಿಂಟ್ಮೆಂಟನ್ನು ಮಾಡ್ತಾರೆ ಅಧ್ಯಕ್ಷರೇ. ಇವತ್ತು ಬೆಳಗ್ಗೆ ಈಗ ಮಧ್ಯಾಹ್ನ ಈಗ ನಮ್ಮ ಅಶೋಕ್ ಅವರು ಒಂದು ಬಿಲ್ ತಂದ್ರಲ್ಲ, ಈಗ ಇನ್ಕಮ್ ಟ್ಯಾಕ್ಸ್ದು 80G ಇದು ರಿಲ್ಯಾಕ್ಸೇಷನ್ದಕ್ಕೆ ಇನ್ಕಮ್ ಟ್ಯಾಕ್ಸ್ನವ್ರದ್ದು ಪಬ್ಲಿಕ್ ಟ್ರಸ್ಟ್ದಕ್ಕೆ ಒಂದು ಬಿಲ್ ಪಾಸ್ ಮಾಡ್ಕೊಂಡ್ರಿ. ಈಗ ಇದೆಲ್ಲ ಏನೇನಾಗಿದೆ ಗೊತ್ತಿಲ್ಲ, ಇವೆಲ್ಲ ಯಾವ ತನಿಖೆ ನಡೆಸಬೇಕಾಗುತ್ತೋ ಗೊತ್ತಿಲ್ಲ. ಇಲ್ಲಿ ಈ ಟ್ರಸ್ಟ್ಗೆ ಇವ್ರನ್ನೇ ನೇಮಕ ಮಾಡ್ಕೊಂಡ್ರು, ಇನ್ಕಮ್ ಟ್ಯಾಕ್ಸಿನ ಪರ್ಮಿಷನ್ ತಗೊಂಡಿದ್ದಾರ ಗೊತ್ತಿಲ್ಲ, ಸರ್ಕಾರದ ಗಮನಕ್ಕಂತೂ ತಂದಿಲ್ಲ. ಇವ್ರನ್ನ ಇವ್ರನ್ನ ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ಅವಿರಾಮ್ ಶರ್ಮನ್ನ ಸರ್ಕಾರದ ಗಮನಕ್ಕೂ ತರಲಿಲ್ಲ ಅಧ್ಯಕ್ಷರೇ. ಇದೆಲ್ಲ ಆದಮೇಲೆ ಇಲ್ಲಿ 2018 ಮಾರ್ಚ್ ತಿಂಗಳಿನಲ್ಲಿ ಇವರೊಂದು 4 ಅಮೆಂಡ್ಮೆಂಟ್ನ ಚೇಂಜ್ ಮಾಡಲಿಕ್ಕೆ ಅಧ್ಯಕ್ಷರೇ ಸರ್ಕಾರದ ಮುಂದೆ ಒಂದು ಮನವಿ ಕೊಡ್ತಾರೆ. ಇವ್ರ ಮೀಟಿಂಗ್ನಲ್ಲಿ ಒಂದು 4 ಅಮೆಂಡ್ಮೆಂಟ್ನ ತರಬೇಕು ಅಂತೇಳಿ ಒಂದು ರೆಸೊಲ್ಯೂಷನ್ ಮಾಡಿ ಸರ್ಕಾರದ ಗಮನಕ್ಕೆ ತಂದರು ಅಧ್ಯಕ್ಷರೇ. ಇದು ಈ 4 ಅಮೆಂಡ್ಮೆಂಟ್ ವಿಷಯದಲ್ಲಿ ಬಹುಶಃ ನನಗೆ ಅತ್ಯಂತ ನೋವಾಗ್ತಕ್ಕಂಥದ್ದು ಎಲ್ಲಿ ಅಂದರೆ, ನಮ್ಮ ಅಡ್ವೊಕೇಟ್ ಜನರಲ್ಗಳು ಸಹ ಎಷ್ಟರ ಮಟ್ಟಿಗೆ ಅವ್ರ ಒಪಿನಿಯನ್ಗಳು ಕೊಟ್ಟಿದ್ದಾರೆ ಅಂದರೆ ಕ್ಲಾರಿಟಿ ಇಲ್ಲ, ಯಾವುದೇ ರೀತಿ ಕ್ಲಾರಿಟಿಗಳಿಲ್ಲ, ಅಡ್ಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಅಧ್ಯಕ್ಷರೇ. ಸರ್ಕಾರದಲ್ಲಿ ತೀರ್ಮಾನ ಮಾಡೋದಕ್ಕೂ ಹಲವಾರು ರೀತಿಯಲ್ಲಿ ದಾರಿ ತಪ್ಪಿಸಿರ್ತಕ್ಕಂಥದ್ದು ಅಡ್ವೊಕೇಟ್ ಜನರಲ್ ಅವರ ನಾನು ಅವ್ರೇನು ಕೊಟ್ಟಿದ್ದಾರೆ ಎಲ್ಲ ಡೀಟೇಲ್ ಓದಲಿಕ್ಕೆ ಹೋಗೋದಿಲ್ಲ. ಕ್ಯೂರೇಟಿವ್ ಪೆಟಿಷನ್ ಒಂದು ಪೆಟಿಷನ್ ಪೆಂಡಿಂಗ್ ಇರ್ತದೆ, ಅದ್ರ ಮೇಲೆ ಹೇಳ್ತಾರೆ. ಆಮೇಲೆ ಮೂಲ ಇದಕ್ಕೇನು ತೊಂದರೆ ಆಗಿಬಿಡುತ್ತೆ ಅವರ ಮೂಲ ಟ್ರಸ್ಟ್ಗೆ ಅಂತಕ್ಕಂಥದ್ದು ನಾವು ಊಹೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಹೀಗೆ ಹಲವಾರು ರೀತಿಯಲ್ಲಿ ಕೊಟ್ಕೊಂಡಿದ್ದಾರೆ, ಅದೆಲ್ಲ ಓದ್ಲಿಕ್ಕೆ ಹೋಗಲ್ಲ ಅಧ್ಯಕ್ಷರೇ. ಈ 4 ವಿಷಯದಲ್ಲಿ ಇವರೇನು ಸರ್ಕಾರದ ಮುಂದೆ ಇಟ್ಟರಲ್ಲ ಅಧ್ಯಕ್ಷರೇ. ಅಂತಿಮವಾಗಿ ಅಧ್ಯಕ್ಷರೇ 2000 ಬಹುಶಃ ನನ್ನ ಮುಂದೆ ನವೆಂಬರ್ ತಿಂಗಳು 2018 ಏನೋ ಬಂತು. ಇದಕ್ಕೆ 4 ಅಮೆಂಡ್ಮೆಂಟಿಗೆ ಒಂದು ಫೇವರಾಗಿ ಮಾಡಿಕೊಡಿ ಅಂತ ಹೇಳಿ ಅಧ್ಯಕ್ಷರೇ. ಅದು ಅವತ್ತು ನಾವು ಡೈರೆಕ್ಷನ್ ಕೊಟ್ಟೆ, ನಾನು ಯಾವ ಕಾರಣಕ್ಕೂ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಾವು ಅವರಿಗೆ ಒಂದು ಹಿಂಬರಹ ಕೊಟ್ಟಿದ್ದೇವೆ ಅಧ್ಯಕ್ಷರು. 1/1/2019ಕ್ಕೆ ಒಂದು ಹಿಂಬರ ಏನು ಕೊಟ್ಟಿದ್ದೇವೆ ಸರ್ಕಾರದಿಂದ ನಾವು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿನ ಪ್ರಸ್ತಾವನೆಯ ಕುರಿತು ಪರಿಶೀಲಿಸಲಾಯಿತು. BMS ಎಜುಕೇಷನ್ ಟ್ರಸ್ಟನ್ನು ಶೈಕ್ಷಣಿಕ ಸೌಲಭ್ಯಗಳನ್ನು ಕಲ್ಪಿಸುವ ಉದ್ದೇಶದಿಂದ ಸ್ಥಾಪಿಸಿರುವ ಸಾರ್ವಜನಿಕ ದತ್ತಿಯಾಗಿದ್ದು, ಇದನ್ನು ಖಾಸಗಿ ವ್ಯಕ್ತಿಗಳ ಲಾಭಕ್ಕಾಗಿ ಸ್ಥಾಪಿಸಿರುವ ಖಾಸಗಿ ಟ್ರಸ್ಟ್ ಎಂದು ಪರಿಗಣಿಸತಕ್ಕದ್ದಲ್ಲ. ಈ ಸಂಸ್ಥೆಯ ಅಂಗರಚನೆಯ ಮೂಲಭೂತ ಬದಲಾವಣೆಗಳನ್ನು ಮಾಡಲು ಉದ್ದೇಶಿಸಿರುವ ಪ್ರಸ್ತಾವಿತ ತಿದ್ದುಪಡಿಗಳು ಸಾರ್ವಜನಿಕ ಹಿತಕ್ಕೆ ಅನುಗುಣವಾಗಿವೆಯೇ ಮತ್ತು ದತ್ತಿಯ ಧ್ಯೇಯೋದ್ದೇಶಗಳ ಸಾಧನೆಗೆ ಅವು ಪೂರಕವಾಗಿವೆಯೇ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳುವುದು ಹಾಗೂ ಈ ಕೆಳಕಂಡ ಅಂಶಗಳು ಮುಖ್ಯವಾಗಿರುತ್ತವೆ. ದತ್ತಿಯ ಮೂಲ ದಾಖಲೆಯ ಅನ್ವಯ ಟ್ರಸ್ಟಿಗಳು ಸೂಕ್ತ ವ್ಯಕ್ತಿಯನ್ನು ಆಡಳಿತದ ನಿರ್ವಹಣೆಗಾಗಿ ಕಾರ್ಯದರ್ಶಿ ಸ್ಥಾನದಲ್ಲಿ ನೇಮಕ ಮಾಡಿಕೊಳ್ಳುವ ಅಧಿಕಾರವನ್ನು ಹೊಂದಿದ್ದು, ಟ್ರಸ್ಟಿಗಳ ಸದರಿ ಅಧಿಕಾರವನ್ನು ಪ್ರಸ್ತಾವಿತ ತಿದ್ದುಪಡಿಯಿಂದ ಮೊಟಕುಗೊಳಿಸಿದಂತಾಗುತ್ತದೆ. ಪ್ರಸ್ತಾವಿತ ತಿದ್ದುಪಡಿಯಿಂದ ಯಾವುದೇ ವ್ಯಕ್ತಿಯ ವಯಸ್ಸು ಮತ್ತು ಅರ್ಹತೆಯನ್ನು ಲಕ್ಷಿಸದೆ ನೇಮಕ ಮಾಡಿಕೊಳ್ಳಲು ಮತ್ತು ಈ ಸಾರ್ವಜನಿಕ ದತ್ತಿಯ ನಿರ್ವಹಣೆಯ ಅಧಿಕಾರವನ್ನು ಕೇಂದ್ರೀಕರಿಸಿದಂತಾಗುತ್ತದೆ. ಇದರಿಂದಾಗಿ ಟ್ರಸ್ಟಿಗಳ ಅಧಿಕಾರವನ್ನು ಕುಂಠಿತಗೊಳಿಸಿದಂತಾಗುತ್ತದೆ. ಈ ಪ್ರಸ್ತಾವನೆಯಿಂದಾಗಿ ಏಕ ಕುಟುಂಬದ ವ್ಯಕ್ತಿಯಲ್ಲಿ ಅಧಿಕಾರ ಕೇಂದ್ರೀಕೃತವಾಗುವುದು ಅಲ್ಲದೆ ದತ್ತಿಯ ರಚನೆಯನ್ನು ಹೊರತುಪಡಿಸಿ ಮೂರನೇ ವ್ಯಕ್ತಿಯೊಬ್ಬರಿಗೆ ಶಾಶ್ವತವಾದ ಟ್ರಸ್ಟಿ ಸ್ಥಾನವನ್ನು ಕಲ್ಪಿಸುತ್ತದೆ. ಇಂತಹ ಮೂಲಭೂತ ಬದಲಾವಣೆಯನ್ನು ಮಾಡಲು ಕಾರಣಗಳೇನು ಎಂದು ಉಲ್ಲೇಖಿತ ಪ್ರಸ್ತಾವನೆಯಲ್ಲಿ ತಿಳಿಸಿರುವುದಿಲ್ಲವಾದ್ದರಿಂದ ದತ್ತಿಯ ಸಮರ್ಪಕ ಆಡಳಿತಕ್ಕೆ ವ್ಯತ್ಯಯ ಉಂಟಾಗುತ್ತದೆ. ಪ್ರಸ್ತಾವಿತ ತಿದ್ದುಪಡಿಯಂತೆ ಅಜೀವ ಟ್ರಸ್ಟಿಯಾಗಿ ಯಾವ ಕಾರಣಗಳಿಗಾಗಿ ಯಾವ ವ್ಯಕ್ತಿಯನ್ನು ನೇಮಿಸಲು ಉದ್ದೇಶಿಸಿದೆ ಎಂಬ ಬಗ್ಗೆ ನಡವಳಿಕೆಯಲ್ಲಿ ಮಾಹಿತಿ ಇಲ್ಲದಿರುವುದರಿಂದ ಪ್ರಸ್ತಾವಿತ ತಿದ್ದುಪಡಿಯನ್ನು ಅನುಮೋದಿಸಲು ಸಮರ್ಥನೆ ಇರುವುದಿಲ್ಲ. ಮೇಲ್ಕಂಡ ಪರಿಣಾಮಗಳು ಸಾರ್ವಜನಿಕ ಹಿತಾಸಕ್ತಿಯ ಉದ್ದೇಶಕ್ಕಾಗಿ ಸ್ಥಾಪಿತವಾಗಿರುವ BMS ಎಜುಕೇಷನ್ ಟ್ರಸ್ಟ್ನ ಸಮರ್ಪಕ ಕಾರ್ಯನಿರ್ವಹಣೆಗೆ ಪ್ರತಿಕೂಲವಾಗಿ ಪರಿಣಮಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮತ್ತು ದತ್ತಿ ಆಡಳಿತದಲ್ಲಿ ಸರ್ಕಾರದ ಪಾತ್ರವನ್ನು ತೀವ್ರವಾಗಿ ದುರ್ಬಲಗೊಳಿಸಲು ಎತ್ತಿ ತೋರುತ್ತಿರುವುದು ಕಂಡುಬರುತ್ತದೆ. ಅಲ್ಲದೆ ಇಂತಹ ಪ್ರಸ್ತಾವಿತ ತಿದ್ದುಪಡಿಗಳ ಬಗ್ಗೆ ಟ್ರಸ್ಟಿಗಳು ಸರ್ಕಾರದ ಪ್ರತಿನಿಧಿಯ ಟ್ರಸ್ಟಿಯ ಅನುಪಸ್ಥಿತಿಯಲ್ಲಿ ನಿರ್ಣಯಗಳನ್ನು ಕೈಗೊಂಡಿರುವುದು ಮೇಲ್ಕಂಡ ಪರಿಣಾಮಗಳು ಉದ್ಭವಿಸಲು ಪುಷ್ಟೀಕರಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ದತ್ತಿಯ ಅಂಗರಚನೆಯ ಮೂಲಭೂತ ದತ್ತಿಗೆ ವ್ಯತ್ಯಯ ಉಂಟಾಗುವುದರಿಂದ ಉಲ್ಲೇಖಿತ ಪ್ರಸ್ತಾವಿತ ತಿದ್ದುಪಡಿಗಳನ್ನು ಅನುಮೋದಿಸದೆ ಸರ್ಕಾರವು ತಿರಸ್ಕರಿಸಿದೆ ಎಂದು ತಿಳಿಸಲು ನಿರ್ದೇಶಿತಳಾಗಿದ್ದೇನೆ. ಮುಖ್ಯಮಂತ್ರಿಗಳಿಂದ ಅನುಮೋದಿಸಲ್ಪಟ್ಟಿದೆ. ಇದು ಅಧ್ಯಕ್ಷರೇ, ನನ್ನ ಮುಂದೆ ಬಂದಾಗ ಇದನ್ನು ನಾವು ರಿಜೆಕ್ಟ್ ಮಾಡೋದು. ಅಧ್ಯಕ್ಷರೇ ಇಲ್ಲಿ ನಾನು ಈ ಸಂದರ್ಭದಲ್ಲಿ ಇವತ್ತು ಯಾತಕ್ಕೆ ಈ ವಿಷಯ ತಂದಿದ್ದೇನೆ ಅನ್ನೋದಕ್ಕೆ ಮೊದಲೇ ಹೇಳಿದ್ದೇನೆ ಅಧ್ಯಕ್ಷರೇ. ಇಲ್ಲಿ ಇವರು ನೇಮಕ ಮಾಡ್ಕೊಂಡಂಥ ಟ್ರಸ್ಟಿಗಳೇನಿದ್ದಾರೆ ಸರ್ಕಾರದ ಗಮನಕ್ಕೆ ತರದೆ ಅದ್ರ ಬಗ್ಗೆನೂ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಅದು ಯಾವ್ಯಾವ ಉದ್ದೇಶಗಳಿತ್ತು ಸಾರ್ವಜನಿಕವಾಗಿ ಆ ಸಂದರ್ಭದಲ್ಲಿ 2004-05 ಆ ಒಂದು ಪೀರಿಯಡ್ನಲ್ಲಿ ಸಾರ್ವಜನಿಕವಾಗಿ ಏನು ಚರ್ಚೆಗಳಾಗ್ತಾ ಇತ್ತು ಅದೆಲ್ಲವನ್ನು ನಾನು ಇಲ್ಲಿ ಆ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಇಲ್ಲಿ ಅಧ್ಯಕ್ಷರೇ ಇಲ್ಲಿ ಏನು ಒಂದು ಈ ನಿರ್ಣಯವನ್ನು ಏನು ಕಳಿಸಿದ್ರು ಈ ನಿರ್ಣಯ ಕಳಿಸಿದ್ರು ಅದನ್ನು ನಾನು ರಿಜೆಕ್ಟ್ ಮಾಡಿದೆ ಅಧ್ಯಕ್ಷರೇ.